ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಇವ್ರು ಏನೋ ಟೈಮ್ ಸೆನ್ಸ್ ಇಲ್ದೇನೆ ಕಾಲ್ ಮಾಡ್ತಾನೆ ಇರ್ತಾರಲ್ಲ ಹೇಳಿಯತ್ತೆ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಕಾಲ್ ರಿಸೀವ್ ಮಾಡೋಕ್ಕಾಗ್ತಿರೇ, ನಾನು ಕಾಲ್ ರಿಸೀವ್ ಮಾಡ್ತಿರ್ಲಿಲ್ವಾ? ಒಂದು ನಿಮಿಷ, ಏನಾಯ್ತು ಇವಾಗ ನಿಮಗೆ? ಅವಳಿಗೇನಾದರೂ ಸಮಸ್ಯೆನಾ? ಅವಳ ಮೇಲೆ ತುಂಬ ಅಕ್ರೆ ಇರೋ ಹಾಗೆ ನಟಿಸ್ಬೇಡ. ನಿಮ್ಮಿ ನೀನೆಲ್ಲಿ ಅಂತ ಪದೇ ಪದೇ ಕೇಳ್ತಿದ್ದಾಳೆ. ಅದು ನಿನ್ನ ಆಫೀಷಿಯಲ್ ವರ್ಕ್ ಮೇಲೆ ಆಫೀಸ್ಗೆ ಹೋಗಿದ್ಯಾ ಅಂತ ಹೇಳಿದ್ದೀನಿ, ಆದರೆ ಅವಳದನ್ನು ನಂಬದೆ ನೀನು ನೀವು ಅಪ್ಪ ಅಮ್ಮನ ನೋಡೋದಕ್ಕೆ ಊರಿಗೆ ಹೋಗಿದ್ಯಾ ಅಂತ ಅಳ್ತಿದ್ದಾಳೆ. ನಿನಗೆ ನಿಮ್ಮಿಗಿಂತ ನಿಮ್ಮ ಅಪ್ಪ ಅಮ್ಮನೇ ಮುಖ್ಯ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ. ಕಮೋನ್ ಅತ್ತೆ, ನಿಮ್ಮಿನೇ ನನ್ನ ಪ್ರಾಣ ಅಂತ ನಿಮಗೂ ಗೊತ್ತಲ್ವಾ? ನೀನು ಅವಳ ಹತ್ರ ನಾಟಕ ಮಾಡೋ ಹಾಗೆ ನನ್ನ ಹತ್ರ ನಾಟಕ ಮಾಡಬೇಡ. ನನ್ನ ಮಗಳು ನೀನಿಲ್ಲ ಅಂತ ಅಳ್ತಾ ಕೂತಿದ್ದಾಳೆ, ಯಾವಾಗ ಬರ್ತೀಯ ನೀನು? ಅದು ನಾನು ಇವಾಗ ಹೇಳೋದಕ್ಕಾಗಲ್ಲ. ಇಲ್ಲಿ ಏನು ನಡೀತೆ ನನಗೊಂದು ಅರ್ಥ ಆಗ್ತಿಲ್ಲ. ಅದು ಅಲ್ಲದೆ ಮುಕುಂದ್ ಅಂಕಲ್ನ ಹೇಗೆ ಬಿಡಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅಲ್ಲ, ಅವ್ರು ಕೊಲೆ ಮಾಡಿಲ್ಲ ಅಂದರೆ ಹೊರಗಡೆ ಕರ್ಕೊಂಡು ಬರ್ಬೋದಲ್ವಾ? ಅಷ್ಟು ಈಸಿಯಾಗಿ ಕರ್ಕೊಂಡು ಬರೋದಕ್ಕಾಗಲ್ಲ. ಯಾಕೆ? ಯಾಕಂದರೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಏನು, ಅವರೇ ಒಪ್ಕೊಂಡಿದ್ದಾರಾ? ಹ್ಞೂ, ಬಟ್ ಈ ಕೊಲೆನ ಮುಕುಂದ್ ಅಂಕಲ್ ಮಾಡಿಲ್ಲ. ಅದು ನಿನಗೆ ಹೇಗೆ ಗೊತ್ತು? ಅದೆಲ್ಲ ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನೀವು ನೋಡಿ, ನೀವಲ್ಲಿ ನಿಮ್ಮನ್ನ ಆರಾಮಾಗಿ ನೋಡ್ಕೊಳ್ಳಿ, ಅವಳಿಗೆ ಸಮಾಧಾನ ಮಾಡಿ. ನನ್ನ ಮಗಳನ್ನ ನಿನಗಿಂತ ಚೆನ್ನಾಗಿ ನಾನು ನೋಡ್ಕೋತೀನಿ, ಬಟ್ ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ನೋಡು, ಅಲ್ಲಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನೀನು ಬೇಗ ಮನೆಗೆ ಬಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿಮ್ಮಿಂದ ಏನು ಮುಚ್ಚಿಡ್ತಿಲ್ಲ. ಇಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗ್ತಿದ್ದಾಗೆ ನಾನು ಬರ್ತೀನಿ. ಬಾಯ್. ಭಾರತಿ, ನೀನು ಅಲ್ಬೇಡ, ಕಡೆ ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ ಭಾರತಿ. ಹೇಗಾದ್ರೂ ಮಾಡಿ, ಮಾವನ್ನ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ, ನೀವು ಧೈರ್ಯವಾಗಿರಿ. ಲಕ್ಷ್ಮಿ, ರೇಷ್ಮಾ ನೋಡು, ರೇಷ್ಮಾ ನಮ್ಮ ಯಜಮಾನರು ಮಾಡ್ದಿರೋ ಕೊಲೆನ ಮಾಡಿದ್ದೀನಿ ಅಂತ ಒಪ್ಕೊಂಡು ಜೈಲ್ಗೆ ಹೋಗಿದ್ದಾರೆ. ಹೌದಾ? ಮತ್ತೆ ಮುಕುಂದ್ ಅವರೇ ಕೊಲೆ ಮಾಡಿರೋದು ಅಂತ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿದೆ. ಏನಾಯ್ತೋ ಎತ್ತಾಯ್ತೋ ಅಂತ ಎದ್ದು ಬಿದ್ದು ಬಂದ್ವಲ್ಲಮ್ಮ ನಾವು. ನನ್ನ ಗಂಡ ಯಾವ ಕೊಲೆನೂ ಮಾಡಿಲ್ಲ, ಮತ್ಯಾಕೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ? ಲಕ್ಷ್ಮಿ, ನೀನ್ ಮೊದ್ಲು ಅಳೋದನ್ನ ನಿಲ್ಸಿ ಏನಾಯ್ತು ಅಂತ ಹೇಳು. ರೇಷ್ಮಾ, ನಿನ್ ಮಗ ಮದ್ವೆ ಆಗಿದ್ದಾನಲ್ಲ, ಹುಡ್ಗಿ ನಮ್ರತ ಅವಳೇ ಕಾಳನ್ ಕೊಂದಿದ್ದು. ಅವಳು ಶೂಟ್ ಮಾಡಿರೋದ್ರಿಂದಾನೆ ಕಾಳ ಸತ್ತಿರೋದು. ಅವಳು ಪ್ರೆಗ್ನೆಂಟು, ಕೋರ್ಟು ಕೇಸು ಅಂತ ಓಡಾಡಕ್ ಆಗಲ್ಲ ಅಂತ ಇವರೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಸರೆಂಡರ್ ಆಗಿದ್ದಾರೆ. ಅದಕ್ಕೆ ಪೊಲೀಸ್ ಅವರು ಇವ್ರನ್ನ ಅರೆಸ್ಟ್ ಮಾಡಿರೋದು. ಮಾಮ್, ಅಪ್ಪ ನೀವ್ಯಾವಾಗ ಬಂದ್ರಿ? ಇವನೇ, ಇವನಿಂದಾನೆ ಎಲ್ಲ ಆಗಿದ್ದು. ರೇಷ್ಮಾ, ಇವನ್ ಹೆಂಡತಿ ಮಾಡಿರೋ ತಪ್ಪನ್ನ ಇವನ್ ತಾನೇ ತಲೆ ಮೇಲೆ ಹಾಕೋಬೇಕು. ಬೇರೆ ಯಾರು ತ್ಯಾಗ ಮಾಡ್ತಿದ್ರೆ ಸುಮ್ಮನೆ ಇರೋದಕ್ಕೆ ಹೇಗ್ ಮನ್ಸು ಬರುತ್ತೆ ಇವನ್ಗೆ? ಇಷ್ಟಾದ್ರೂ ನಾನ್ ಹೋಗಿ ಸರೆಂಡರ್ ಆಗ್ತೀನಿ ಅಂತ ಒಂದ್ ಮಾತು ಹೇಳಿಲ್ಲ ಇವನು. ಎಂತ ಕಲ್ಲು ಹೃದಯನೋ ನಿಂದು. ನೋಡು, ನನ್ಗೆ ನಮ್ಮ ಯಜಮಾನ್ರೆ ಮುಖ್ಯ, ನೀನಾಗೆ ಸರೆಂಡರ್ ಆಗಿ ಜೈಲ್ಗೆ ಹೋಗು. ಅಲ್ಲ ಆಂಟಿ, ನೀವು ನೋಡು,
ನೀನೇನು ಹೇಳ್ಬೇಡ, ನಾವೇನು ಕೇಳೋದೂ ಇಲ್ಲ. ನಿನ್ನಂಥವನ್ಗೆಲ್ಲ ಅನುಕಂಪ ಅನ್ನೋದನ್ನ ತೋರಿಸ್ಲೇಬಾರ್ದು. ಅಲ್ಲ, ನಿನ್ಗೋಸ್ಕರ ಆ ಒಳ್ಳೆ ಮನುಷ್ಯ ಜೈಲ್ಗೆ ಹೋಗಿದ್ದಾರೆ. ಅವ್ರು ಜೈಲ್ಗೆ ಹೋಗ್ಬಾರ್ದು. ನಿನ್ ಹೆಂಡತಿ ಮಾಡಿರೋ ತಪ್ಪಿಗೆ ನೀನ್ ಜೈಲ್ಗೆ ಹೋಗ್ಬೇಕು. ಅವ್ರು ಹೊರಗಡೆ ಬರ್ಬೇಕು. ನೀನ್ ಜೈಲಲ್ಲಿ ಇದ್ರೇನೆ ನಿನಗ್ ಬುದ್ಧಿ ಬರೋದು. ಹೌದು, ನೀನ್ ಸರೆಂಡರ್ ಆಗಿ ಅವ್ರು ಹೊರಗಡೆ ಬರಬೇಕು. ಯಾಕಂದ್ರೆ ಯಾರಿಗೂ ಎಳ್ಳಷ್ಟು ದ್ರೋಹ ಮಾಡಿದವರಲ್ಲ ಅವರು. ಇಡೀ ಊರಿಗೆ ಬೇಕಾದವರು, ದೇವ್ರಂತ ಮನುಷ್ಯ. ಸರಿ, ನಿಮ್ಮಿ ಮಾಡಿರೋ ತಪ್ಪನ್ನ ನಾನು ನನ್ನ ತಲೆ ಮೇಲೆ ಹಾಕೋತೀನಿ. ಮುಕುಂದ ಅಂಕಲ್ನ ಹೊರಗೆ ಬರುವಾಗ ಮಾಡ್ತೀನಿ, ಆ್ಯಂಡ್ ನಾನೇ ಸರೆಂಡರ್ ಆಗ್ತೀನಿ. ಸುಂದ್ರಿ, ನಾನು ನಿನ್ನ ಜೊತೆ ಸ್ವಲ್ಪ ಒಂಟಿಯಾಗಿ ಮಾತಾಡಬೇಕು. ನನ್ನ ಇಲ್ಲಿ ಕರೆದು ಎಮೋಷನಲ್ ಆಗಿ ಮಾತಾಡಿ ಮತ್ತೆ ಮಾವನ್ನೇ ಸರೆಂಡರ್ ಆಗೋದಕ್ಕೆ ಹೇಳು ಅಂತ ಹೇಳ್ಬೇಕು ಅನ್ಕೊಂಡಿದ್ಯಾ? ಅದೇ ಅಲ್ವಾ ನಿನ್ ಪ್ಲಾನು? ಮೊದಲು ನನ್ನ ಮಾತು ಕೇಳು. ಏಯ್, ನೀನ್ ಹೇಳೋದನ್ನ ಕೇಳಿ ಕೇಳಿ ನಾನು ನಮ್ಮ ಮನೆಯವರು ಹಾಳಾಗಿ ಹೋಗಿದ್ದೀವಿ. ಇಲ್ಲಿ ಇಷ್ಟೊಂದೆಲ್ಲ ದೊಡ್ಡ ಸಮಸ್ಯೆ ನಡೀತಾ ಇದೆ. ಯಾವ ತಪ್ಪು ಮಾಡದಿರೋ ಮಾವ ಸರೆಂಡರ್ ಆಗಿದ್ದಾರೆ. ಅಷ್ಟು ಸಾಲದು ಅಂತ ಅವ್ರ ಆರೋಗ್ಯನೂ ಸರಿಯಿಲ್ಲ. ಎಲ್ಲಾದ್ರೂ ಮಧ್ಯದಲ್ಲಿ ನಿನ್ನ ಸ್ವಾರ್ಥಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ನೀನೊಬ್ಬ ಚೆನ್ನಾಗಿದ್ರೆ ಸಾಕು, ಬೇರೆಯವ್ರು ಹೇಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಅಲ್ಲಿ ಎಲ್ರ ಮುಂದೆನೂ ನಾನೇ ಸರೆಂಡರ್ ಆಗ್ತೀನಿ ಅಂತ ಹೇಳಿ ಈಗ ನನ್ ಮುಂದೆ ಕತೆ ಕಟ್ಬೇಕು ಅಂತ ನೋಡ್ತಿದ್ಯಾ? ಸುಂದ್ರಿ, ಸಾಕು. ಹೌದು, ನಾನ್ ಸರೆಂಡರ್ ಆಗ್ತಿದ್ದೀನಿ. ನಿಮ್ಮಿನ ನಾನ್ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಪ್ರೀತಿಸೋದಕ್ಕೆ ನಾವಳ ಮದ್ವೆ ಆಗಿದ್ದೀನಿ. ಮನೆಯವ್ರು ಯಾರಾದ್ರೂ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ಗದೆಲ್ಲ ಬೇಕಾಗಿಲ್ಲ ಸುಂದ್ರಿ. ಅಷ್ಟ್ಯಾಕೆ, ನಾನ್ ನಿನ್ಗೆ ತಾಳಿ ಕಟ್ಟಿದ್ದೀನಲ್ಲ, ಈ ತಾಳಿ ಅಲ್ಲ, ಇದ್ ಬರೀ ಒಂದ್ ದಾರ ಅಷ್ಟೇ. ಈ ದಾರ ಕೂಡ ನಾನ್ ನಿನ್ ಕಟ್ಟಿದ್ದು ನಮ್ಮಪ್ಪ ಮಾಡಿರೋ ಬಲವಂತಕ್ಕೋಸ್ಕರ. ಹಾಗಂತ ನಮ್ಮಪ್ಪ ಅಮ್ಮ ಅಜ್ಜಿ ಅವ್ರು ಹೇಗ್ ಬೇಕಾದ್ರೂ ಇರ್ಲಿ, ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಿಮ್ಮಿ ಅವಳು ನನ್ನ ಪ್ರಾಣ. ಅವಳನ್ನ ಕಾಪಾಡೋದಕ್ಕೆ ಅವಳು ಮಾಡಿರೋ ತಪ್ಪನ್ನ ಮುಕುಂದ ಅಂಕಲ್ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ಅಂತ ಒಳ್ಳೆ ವ್ಯಕ್ತಿಗೆ ಅವ್ರು ಏನೋ ತಪ್ಪು ಮಾಡದೆ ಅವರಿಗೆ ಶಿಕ್ಷೆ ಆಗ್ತಿದೆ ಅಂದ್ರೆ ನಾನ್ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನೋ ವೇಸ್. ಬರೀ ನನ್ಗಷ್ಟೇ ಅಲ್ಲ, ನಿನ್ಗೆ ನಿನ್ನ ಅಪ್ಪ ಅಮ್ಮಂಗೆ ಇಡೀ ಊರಿಗೆ ಅವ್ರೆಷ್ಟು ಸಹಾಯ ಮಾಡಿದ್ದಾರೆ. ಊರಲ್ಲಿ ಏನೇ ಸಮಸ್ಯೆ ಆದ್ರೂ ಮೊದಲು ಮುಕುಂದ ಅಂಕಲ್ ಬರ್ತಿದ್ರು ಅಂತ ನಾನ್ ಕೇಳಿದ್ದೀನಿ. ಅಂತ ಒಳ್ಳೆ ವ್ಯಕ್ತಿಗೆ ಅನ್ಯಾಯ ಆಗ್ಬೇಕು, ಅವ್ರು ಹಾಳಾಗ್ಬೇಕು ಅಂತ ನಾನು ಅನ್ಕೋತೀನ. ಸುಂದ್ರಿ, ನಾನು ಈಗಲೂ ನಿಮ್ಗೆ ಹೇಳಿದ್ನಲ್ಲ ನಾನ್ ಜೈಲಿಗೆ ಹೋಗೋದಕ್ಕೆ ರೆಡಿ ಅಂತ. ಇದಕ್ಕೆಲ್ಲ ಯಾರು ಕಾರಣ ಹೇಳೋ? ನನ್ ನಿಮ್ಮಿ. ಬಟ್ ನಾನಿಲ್ದೆ ಅವಳು ಹೇಗಿರ್ತಾಳಂತ ಅದು ಒಂದೇ ನನ್ನ ಯೋಚನೆ. ನಮ್ಮ ಅತ್ತೆಗೆ ನಾನ್ ಏನ್ ಬೇಕಾದ್ರೂ ಹೇಳ್ಬೋದು, ಮುಕುಂದ್ ಅಂಕಲ್ ಯಾಕೆ ಜೈಲ್ಗೆ ಹೋದ್ರು ಅಂತ. ಬಟ್ ನಿಮಗೆ, ಅವಳಿಗೆ ನಾಳೆ ದಿನ ಏನಾದ್ರೂ ಸತ್ಯ ಗೊತ್ತಾದ್ರೆ ಅವಳ ಕೈಯಿಂದ ಒಂದು ಪ್ರಾಣ ಹೋಗಿದೆ ಅಂತ ಅವಳ ಕೈಲಿ ಅದ್ ನಿಜವಾಗ್ಲೂ ತಡ್ಕೊಳ್ಳೋದಕ್ಕಾಗಲ್ಲ. ನಾನು ಇದನ್ನೆಲ್ಲ ಯೋಚನೆ ಮಾಡಿನ ಮಾಡ್ತಿರೋದು. ನಮ್ಮ ಮನೆಯವ್ರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರುವಂತ ವ್ಯಕ್ತಿ ಅಲ್ಲ. ಸುಂದ್ರಿ, ನಾಳೆ ದಿನ ನಿಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ನಿಜವಾಗ್ಲೂ ಜೀವಂತವಾಗಿರಲ್ಲ. ಲಕ್ಷ್ಮಿ ಆಂಟಿ ಮುಕುಂದ್ ಅಂಕಲ್ಗೆ ಏನಾದ್ರೂ ಆದ್ರೆ ಅವ್ರು ಬದುಕಿರಲ್ಲ ಅಂತ ಹೇಳ್ತಿದ್ದಾರೆ. ಸುಂದ್ರಿ, ಅವ್ರ ಹಾಗೆ ಮಾಡೋದಕ್ಕಾಗಲ್ಲ. ಅವ್ರ ಮಗಳಿದ್ದಾಳೆ, ಇವಾಗಷ್ಟೇ ಮದುವೆ ಆಗಿದೆ. ಅವ್ರಿಗೋಸ್ಕರ ಆದ್ರೂ